ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮಾಭಿಷೇಕದ ಸನ್ನಾಹವು ಎಂಬ 6ನೆಯ ಸರ್ಗಕ್ಕೆ ಸ್ವಾಗತ. ಪುರೋಹಿತನಾದ ವಸಿಷ್ಠನು ಹೊರಟು ಹೋದೊಡನೆಯೇ ರಾಮನು ಸ್ನಾನ ಮಾಡಿ ನಿಶ್ಚಲವಾದ ಮನಸ್ಸುಳ್ಳವನಾಗಿ ವಿಶಾಲಾಕ್ಷಿಯಾದ ತನ್ನ ಪ್ರಿಯ ಪತ್ನಿಯಾದ ಸೀತೆಯೊಡಗೂಡಿ ಭಗವತ್ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಶ್ರೀಮನ್ನಾರಾಯಣನನ್ನು ಉಪಾಸನೆ ಮಾಡುತ್ತಿದ್ದನು. ಅಲ್ಲಿ ಆತನು ಶಾಸ್ತ್ರೋಕ್ತವಾಗಿ ಹವಿಃ ಪಾತ್ರವನ್ನು ತಲೆಯ ಮೇಲಿಟ್ಟುಕೊಂಡು ಜ್ವಲಿಸುತ್ತಿರುವ ಅಗ್ನಿಕುಂಡದಲ್ಲಿ ದೇವದೇವೋತ್ತಮನಾದ ಶ್ರೀಮನ್ನಾರಾಯಣನಿಗಾಗಿ ಆಜ್ಯಾಹುತಿಯನ್ನು ಮಾಡಿದನು. ಆಮೇಲೆ ಹೋಮಶೇಷವನ್ನು ಪ್ರೀತಿಯಿಂದ ಭುಜಿಸಿ ಇಷ್ಟಾರ್ಥ ಪ್ರಾಪ್ತಿಯನ್ನು ಕೋರಿ ಮನಸ್ಸಿನಲ್ಲಿ ನಾರಾಯಣನನ್ನು ಧ್ಯಾನಿಸುತ್ತಾ ತನ್ನ ಕೈಯಿಂದಲೇ ಸಿದ್ಧಪಡಿಸಿಕೊಂಡ ದರ್ಭಾಸನದಲ್ಲಿ ಮೌನದಿಂದ ಮನಸ್ಸನ್ನು ನಿಶ್ಚಲ ಮಾಡಿಕೊಂಡು ಸೀತೆಯೊಡಗೂಡಿ ಆ ವಿಷ್ಣು ಸಾನ್ನಿಧ್ಯದಲ್ಲಿಯೇ ಮಲಗಿದ್ದನು. ಆ ರಾತ್ರಿಯಲ್ಲಿ ಒಂದು ಯಾಮ ಮಾತ್ರವು ಉಳಿದಿರುವಾಗಲೇ ಎಚ್ಚರಗೊಂಡು ಆ ದೇವಗ್ರಹಕ್ಕೆ ಮಾಡಬೇಕಾದ ಅಲಂಕಾರ ಕಾರ್ಯಗಳನ್ನು ಮಾಡಿಸಿ ಅಲ್ಲಿ ಸೂತ ಮಾಘದ ವಂದಿಗಳೇ ಮೊದಲಾದವರ ಸುಖಾಲಾಪಗಳನ್ನು ಕೇಳುತ್ತಾ ಪ್ರಾತಃಸಂಧ್ಯೆಗೆ ಅಧಿದೇವತೆಯಾದ ಸೂರ್ಯನನ್ನು ಉಪಾಸನೆ ಮಾಡಿ ನಿಶ್ಚಲವಾದ ಮನಸ್ಸಿನಿಂದ ಗಾಯತ್ರಿ ಜಪವನ್ನು ಮಾಡಿ ಶ್ರೀಮನ್ನಾರಾಯಣನನ್ನು ಸ್ತುತಿಸುತ್ತಾ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು. ಆಮೇಲೆ ಬಿಳಿ ಪಟ್ಟೆ ಮಡಿಯನ್ನುಟ್ಟು ಬ್ರಾಹ್ಮಣರಿಂದ ಪುಣ್ಯಾಹವಾಚನವನ್ನು ಮಾಡಿಸಲು ಇಂಪಾಗಿಯೂ ಗಂಭೀರವಾಗಿಯೂ ಇರುವ ಅವರ ವೇದ ಘೋಷವು ಮಂಗಳವಾದ್ಯ ಧ್ವನಿಗಳಿಂದ ಒಡಗೂಡಿ ಆ ಅಯೋಧ್ಯ ನಗರವೆಲ್ಲವನ್ನು ತುಂಬಿತು. ಆಗ ಅಯೋಧ್ಯಾವಾಸಿಗಳೆಲ್ಲರೂ ಹೀಗೆ ರಾಮನು ಸೀತೆಯೊಡಗೂಡಿ ಉಪವಾಸವನ್ನು ನಡೆಸಿದನೆಂಬ ವೃತ್ತಾಂತವನ್ನು ಕೇಳಿ ಮಹೋತ್ಸವ ಕಾಲವು ಸನ್ನಿಹಿತವಾಯಿತೆಂದು ನಿಶ್ಚಯಿಸಿ ಸಂತೋಷ ಭರಿತರಾಗಿದ್ದರು. ಹಾಗೆಯೇ ಅವರೆಲ್ಲರೂ ಬೆಳಗಾದುದನ್ನು ನೋಡಿ ಪಟ್ಟಣವನ್ನು ಅಲಂಕರಿಸತೊಡಗಿದರು. ಬಿಳಿ ಮೇಘಗಳಂತೆ ಶೋಭಿಸುತ್ತಿರುವ ದೇವಾಲಯಗಳಲ್ಲಿಯೂ ಚತುಷ್ಪಥಗಳಲ್ಲಿಯೂ ರಾಜಬೀದಿಗಳಲ್ಲಿಯೂ ಬೌದ್ಧ ದೇವಾಲಯಗಳಲ್ಲಿಯೂ ಅಟ್ಟಲೆಗಳಲ್ಲಿಯೂ ಪದಾರ್ಥ ಸಮೃದ್ಧಿಯಿಂದ ಶೋಭಿಸುತ್ತಿರುವ ಅಂಗಡಿಗಳಲ್ಲಿಯೂ ಭಾಗ್ಯಶಾಲಿಗಳಾದ ಗೃಹಸ್ಥರ ಅರಮನೆಗಳಲ್ಲಿಯೂ ಆ ಪಟ್ಟಣದೊಳಗಿನ ದೊಡ್ಡ ದೊಡ್ಡ ಸಭಾಮಂಟಪಗಳಲ್ಲಿಯೂ ಅಲ್ಲಲ್ಲಿ ಕಾಣುವ ಗಿಡಗಳ ಮೇಲೆಯೂ ವಿಚಿತ್ರಗಳಾದ ಮಂಗಳ ಧ್ವಜಗಳು ಎತ್ತಿ ಕಟ್ಟಲ್ಪಟ್ಟವು. ವಿಚಿತ್ರ ವರ್ಣಗಳುಳ್ಳ ಪತಾಕೆಗಳು ನೆಡಲ್ಪಟ್ಟವು. ಅಲ್ಲಲ್ಲಿ ನಟ ವಿಟ ಗಾಯಕಾದಿಗಳೆಲ್ಲರೂ ಸೇರಿ ನರ್ತನಗಳನ್ನು ಗಾನಗಳನ್ನು ನಡೆಸುತ್ತಿರಲು ಮನಸ್ಸಿಗೂ ಕಿವಿಗಳಿಗೂ ಆನಂದಕರವಾಗಿರುವ ಅವರ ಧ್ವನಿಯು ಪಟ್ಟಣ ಪ್ರದೇಶವನ್ನೆಲ್ಲ ವ್ಯಾಪಿಸಿತು. ಈ ರಾಮಾಭಿಷೇಕೋತ್ಸವವು ಸಮೀಪಿಸಲು ಅಲ್ಲಲ್ಲಿ ಜನರು ಅಂಗಳಗಳಲ್ಲಿಯೂ ಮನೆಗಳಲ್ಲಿಯೂ ಈ ಉತ್ಸವ ಸಂಭ್ರಮವನ್ನು ಕುರಿತೇ ಪರಸ್ಪರ ಸಲ್ಲಾಪಗಳನ್ನು ಮಾಡುತ್ತಿರುವರು. ಬೀದಿಗಳಲ್ಲಿ ಆಡುತ್ತಿದ್ದ ಎಳೆ ಮಕ್ಕಳು ಕೂಡ ಅಲ್ಲಲ್ಲಿ ಗುಂಪುಗೂಡಿ ಒಬ್ಬರಿಗೊಬ್ಬರು ಈ ಪ್ರಸ್ತಾಪವನ್ನೇ ಹೇಳಿ ಕೊಂಡಾಡುತ್ತಿರುವರು. ಪಟ್ಟಣವಾಸಿಗಳು ಬೀದಿಗಳೆಲ್ಲವನ್ನು ಪುಷ್ಪೋಪಹಾರಗಳಿಂದಲೂ ಧೂಪ ದೀಪಗಳಿಂದಲೂ ಅಲಂಕರಿಸಿಟ್ಟರು. ರಾಮನು ಪಟ್ಟಾಭಿಷಿಕ್ತನಾಗಿ ಆನೆಯ ಮೇಲೆ ಏರಿ ಮೆರವಣಿಗೆ ಬರುವ ಸಮಯಕ್ಕೆ ಹೊತ್ತು ಮೂಡಿ ರಾತ್ರಿಯಾಗಬಹುದೆಂಬ ಶಂಕೆಯಿಂದ ಬೀದಿಗಳಲ್ಲಿ ದೊಡ್ಡ ದೊಡ್ಡ ವೃಕ್ಷಾಕಾರವಾದ ದೀಪಸ್ತಂಭಗಳನ್ನು ಬೆಳಗಿಸಿಟ್ಟರು. ಹೀಗೆ ಪುರಜನರೆಲ್ಲರೂ ಪಟ್ಟಣವನ್ನು ಅಲಂಕರಿಸಿ ಅಭಿಷೇಕ ಸಮಯವನ್ನೇ ನಿರೀಕ್ಷಿಸುತ್ತಾ ಅಲ್ಲಿ ಗುಂಪುಗೂಡಿ ಒಬ್ಬರಿಗೊಬ್ಬರು ಈ ವಿಷಯವನ್ನೇ ಕುರಿತು ಮಾತನಾಡುತ್ತಿದ್ದರು. ದಶರಥನಿಗೆ ಈ ಸದುದ್ದೇಶ ಉಂಟಾದುದಕ್ಕಾಗಿ ಆತನನ್ನು ಕೊಂಡಾಡುತ್ತಾ ಭಲೆ, ನಮ್ಮ ದಶರಥ ರಾಜನಂತೆ ಲೋಕದಲ್ಲಿ ಧರ್ಮಜ್ಞನು ಬೇರೆ ಯಾರುಂಟು? ತನಗೆ ವಾರ್ಧಕ್ಯ ದಶೆಯುಂಟಾದುದನ್ನು ತಾನೇ ತಿಳಿದುಕೊಂಡು ರಾಮನಿಗೆ ರಾಜ್ಯವನ್ನು ಪಟ್ಟಕಟ್ಟುವುದಾಗಿ ಉದ್ದೇಶಿಸಿದನಲ್ಲವೇ? ಲೋಕದಲ್ಲಿ ವಸ್ತುಗಳ ತಾರತಮ್ಯವನ್ನು ಚೆನ್ನಾಗಿ ಬಲ್ಲ ಶ್ರೀರಾಮನು ನಮಗೆ ರಾಜನಾಗಿರಬೇಕೆಂದು ನಾವು ಬಹುಕಾಲದಿಂದ ಹಾರೈಸುತ್ತಿದ್ದೆವು. ದೈವಾನುಗ್ರಹದಿಂದ ನಮಗೆ ಆ ಕೋರಿಕೆಯು ಕೈಗೂಡಿತು. ರಾಮನ ಕಲ್ಯಾಣ ಗುಣಗಳನ್ನು ಹೇಳತಕ್ಕುದೇನು? ರಾಜಕುಮಾರನಾಗಿದ್ದರೂ ಗರ್ವವೆಂಬುದು ಆತನಲ್ಲಿ ಸ್ವಲ್ಪವೂ ಇಲ್ಲ. ಧರ್ಮಸ್ವರೂಪನು, ಒಡಹುಟ್ಟಿದವರಲ್ಲಿ ವಿಶೇಷ ವಾತ್ಸಲ್ಯವುಳ್ಳವನು. ಅದೆಲ್ಲವೂ ಹಾಗಿರಲಿ, ತನ್ನ ಒಡಹುಟ್ಟಿದವರ
ಅವರಲ್ಲಿ ಹೇಗೋ ಹಾಗೆಯೇ ನಮ್ಮಲ್ಲಿಯೂ ಪ್ರೀತಿಯನ್ನು ತೋರಿಸುತ್ತಿರುವನು. ಹೀಗೆ ಲೋಕೋತ್ತರ ಗುಣವುಳ್ಳ ರಾಮನನ್ನು ರಾಜ್ಯದಲ್ಲಿ ಇರಿಸಿ ಆತನ ಪಟ್ಟಾಭಿಷೇಕೋತ್ಸವವನ್ನು ನಾವೆಲ್ಲರೂ ಕಣ್ಣಾರೆ ಕಂಡು ಅನುಭವಿಸುವಂತೆ ನಮ್ಮನ್ನು ಅನುಗ್ರಹಿಸಿದ ಧರ್ಮಾತ್ಮನಾದ ದಶರಥ ರಾಜನು ಚಿರಂಜೀವಿಯಾಗಿರಲಿ ಎಂದು ಒಬ್ಬರಿಗೊಬ್ಬರು ಮಾತನಾಡುತ್ತಿರುವರು. ಈ ಮಹೋತ್ಸವಕ್ಕಾಗಿ ನಾನಾ ದಿಕ್ಕುಗಳಿಂದಲೂ ಬಂದು ಸೇರಿದ್ದ ದೇಶವಾಸಿಗಳೆಲ್ಲರೂ ಈ ಕೊಂಡಾಟದ ಧ್ವನಿಗಳನ್ನು ಅಕ್ಕರೆಯಿಂದ ನಿಂತು ಕೇಳುತ್ತಿರುವರು. ಹೀಗೆ ಹೊರಗಿನಿಂದ ಬಂದ ಜನಸಮೂಹದಿಂದಲೂ ಆ ರಾಮನ ಪುರವೆಲ್ಲವೂ ಕಿಕ್ಕಿರಿದು ತುಂಬಿಹೋಯಿತು. ಈ ಜನರ ಕೋಲಾಹಲ ಧ್ವನಿಯು ಪರ್ವಕಾಲದ ಸಮುದ್ರದ ಘೋಷದಂತೆ ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿತು. ಮಹೇಂದ್ರ ಭವನದಂತೆ ಅತಿ ರಮಣೀಯವಾದ ಆ ಪಟ್ಟಣದ ಬೀದಿ ಬೀದಿಗಳಲ್ಲಿಯೂ ರಾಮಾಭಿಷೇಕೋತ್ಸವಕ್ಕಾಗಿ ಬಂದಿರುವ ಜನಸಮೂಹವು ನಿಬಿಡವಾಗಿ ತುಂಬಿರಲು ಅವರ ಕೋಲಾಹಲ ಧ್ವನಿಯು ತಿಮಿ ತಿಮಿಂಗಿಲಾದಿ ಜಲಜಂತುಗಳ ಕೋಲಾಹಲ ಧ್ವನಿಯಿಂದ ಕೂಡಿದ ಮಹಾಸಮುದ್ರದ ಆರ್ಭಟದಂತೆ ಪ್ರಕಾಶಿಸುತ್ತಿತ್ತು. ಇಲ್ಲಿಗೆ ಆರನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.